ಪಂಜರ ಟಿವಿ ಚಾನೆಲ್ನ ಸುಭಾಷ್ ಚೌಹಾಣ್ ಅವರಿಗೂ ಕೂಡ ವಿಶೇಷ ಸನ್ಮಾನ. ಸುಭಾಷ್ ಜಾಧವ್ ಅವರು ಇವರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ವಿನಂತಿಸ್ಕೊತಾ ಇದ್ದಾನೆ. ಈಗ ತಾವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರ್ತಕ್ಕಂತಹ ಸನ್ಮಾನ್ಯ ಶ್ರೀ ಸುಭಾಷ್ ರಾಠೋಡ್ ಅವರು ವೇದಿಕೆಗೆ ಆಗಮಿಸಿ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಬೇಕು ಅಂತೇಳಿ ಈಗ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಲಿಂಗರಾಜಪ್ಪ ಅಪ್ಪ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಬೇಕು ಅಂತ ಹೇಳಿ ಅವರಿಗೆ ವಿನಂತಿಸ್ಕೊತೇನೆ. ದಯವಿಟ್ಟು ಲಿಂಗರಾಜಪ್ಪ ಅಪ್ಪ ಅವರು ಬಂದು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಬೇಕು ಅಂತ ಹೇಳಿ ಅವರಿಗೆ ಈ ಮೂಲಕ ವಿನಂತಿಸ್ಕೊತಾ ಇದ್ದಾರೆ. ದಯವಿಟ್ಟು ತಾವೆಲ್ಲ ಶಾಂತಿ ರೀತಿಯಿಂದ ಕುಳಿತುಕೊಳ್ಳಬೇಕು ಅಂತ ಹೇಳಿ ಎಲ್ಲರಲ್ಲಿ ವಿನಂತಿಸ್ಕೊತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಸುಭಾಷ್ ರಾಠೋಡ್ ಸಿಂಗರ್ ಇವರಿಗೂ ಕೂಡ ಸನ್ಮಾನ ನಡೆಯುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಚಪ್ಪಾಳೆ ಮೂಲಕ ಇವರಿಗೆ ಸನ್ಮಾನಕ್ಕೆ ಮೆರುಗು ನೀಡಬೇಕು ಅಂತ ಹೇಳಿ ಕೇಳ್ತಾರೆ. ಎಲ್ಲ ರಾಜ್ಯದ ಮುಖಂಡರಿಗೆ ಹಾಗೂ ಈ ಪವಿತ್ರ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಆ ಭಗವಂತನ ಭಕ್ತಗಳಲ್ಲಿ ನಮಸ್ಕರಿಸುತ್ತ ಒಂದು ಎರಡು ನಿಮಿಷದಲ್ಲಿ ನಾನು ಮುಗಿಸ್ತಾ ಇದ್ದೇನೆ. ಸಂತ ಸೇವಾಲಾಲ್ ಮಹಾರಾಜರು ಅವ್ರು ಹೇಳುವಂತ ಒಂದು ವಿಚಾರ, 22 ವಿಚಾರದಲ್ಲಿ ಪ್ರತಿಯೊಂದು ವಿಚಾರಕ ಪ್ರತಿಯೊಬ್ಬ ವ್ಯಕ್ತಿ ಸಮರ್ಥಿಸುತ್ತಾನೆ. ಅದರಲ್ಲಿ ನನಗೆ ಬಹಳ ಖುಷಿದು ಏನಪ್ಪ ಅಂದ್ರೆ, ದಯವಿಟ್ಟು ತಾವೆಲ್ಲರೂ ಕೂಡ ಹಿಂದ್ಗಡೆ ಕುರ್ಚಿ ಮೇಲೆ ಆಸೀನರಾಗಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ. ಪ್ರಮುಖವಾಗಿ ಇದು ಶ್ರೇಷ್ಠ ಸಮಾಜ. ಈ ಸಮಾಜದಲ್ಲಿ ಪ್ರತಿಯೊಬ್ಬ ತಂದೆ ಆದಂತ ಭಾಷೆಯಿಂದ ಮಾತಾಡ್ತಾರೆಲ್ಲ ಬಹಳ ಮೆಚ್ಚುಗೆ ಅಂತ ಒಂದು ವಿಷಯ ಇದೆ. ಯಾಕಪ್ಪ ಅಂದ್ರೆ ಮಾತೃಭಾಷೆ ಅದು ಯಾರು ಬಿಡಬಾರ್ದು. ನಾನಾಯ್ತು ನನ್ನ ವಿಶ್ವ